ಇನ್ನು ಉದಯನಿಧಿ ಸ್ಟಾಲಿನ್ಗೆ ಸಂಬಂಧಿಸಿದ್ದು, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನರೇಂದ್ರ ಮೋದಿಯವರು ಮಾತಾಡಿದ್ರಂತೆ, ಒಳಗಡೆಯಿಂದ ಬಂದಂಥ ಸುದ್ದಿ ಇದು. ಯಾರೂ ಅದನ್ನು ಪ್ರಸ್ತಾಪ ಮಾಡಲಿಲ್ಲ. ಯಾವುದಾದ್ರೂ ಕ್ಯಾಬಿನೆಟ್ ಸಚಿವರು ಉದಯನಿಧಿ ಸ್ಟಾಲಿನ್ ಹಿಂಗೆ ಮಾತಾಡಿದ್ದಾರೆ, ಇದಕ್ಕೆ ನಮ್ಮ ಸ್ಟ್ಯಾಂಡ್ ಏನಾಗಬೇಕು, ಪ್ರತಿಕ್ರಿಯೆ ಕೊಡೋಣವಾ ಬೇಡವಾ, ಅದು ಏನೂ ಮಾತಾಡಿಲ್ಲ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಸ್ವಯಂ ಪ್ರೇರಿತರಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ರಂತೆ. ಇಂಥದ್ದನ್ನು ಸಹಿಸಿಕೊಳ್ಳಬಾರದು, ಕೇಳಿಸ್ಕೊಂಡು ಸುಮ್ಮನೆ ಇರಬೇಡಿ, ದಾಖಲೆಗಳ ಸಮೇತ ಖಡಕ್ ಉತ್ತರ ಕೊಡಬೇಕು, ಉತ್ತರ ಕೊಡುವಾಗ ನಿಮ್ಮ ವಾಕ್ಚಾತುರ್ಯವನ್ನು ತೋರಿಸೋದಕ್ಕೆ ಹೋಗಬೇಡಿ, ವಿಪಕ್ಷಗಳ ಟೀಕೆಗೆ ಏನು ಉತ್ತರ ಕೊಡಬೇಕು ಕೊಡಬೇಕು, ಅದರಲ್ಲಿ ನಿಮ್ಮ ವಾಕ್ಚಾತುರ್ಯವನ್ನು ತೋರಿಸೋದಕ್ಕೆ ಹೋಗಬೇಡಿ, ಇದನ್ನು ಒಂದು ಜನಾಂದೋಲನದ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ. ಭಾರತದ ಸಂಸ್ಕೃತಿಯ ಮೇಲೆ ನಡೆದಂಥ ದಾಳಿ ಇದು, ಇದನ್ನೊಂದು ಜನಾಂದೋಲನದ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರಂತೆ. ಇನ್ನೊಂದು ಕಡೆ ಉದಯನಿಧಿ ಮಾರನ್ ಇವತ್ತು ಕೂಡ ಮಾಧ್ಯಮಗಳಿಗೆ ಮಾತಾಡಿದ್ರು, ಕ್ಷಮೆ ಕೋರುವಂಥ ತಪ್ಪು ನಾನು ಏನು ಮಾತಾಡಿದ್ದೀನಿ ಅಂತ, ನಾನು ಏನು ಹೇಳಿದ್ದೀನಿ ಕ್ಷಮೆ ಕೋರುವಂಥದ್ದು. ಇವತ್ತು ಮಾತನಾಡಿದಾಗಲೂ ಕೂಡ ಸನಾತನ ಧರ್ಮವನ್ನು ಸಂಪೂರ್ಣವಾಗಿ ನಾಶಪಡಿಸಬೇಕು, ಅದು ಕಾಲರಾ ಇದ್ದಂಗೆ, ಅದು ಮಲೇರಿಯಾ ಇದ್ದಂಗೆ, ಅದು ಇನ್ನೊಂದು ಎರಡು ಮೂರು ರೋಗಗಳನ್ನು ಹೇಳಿ, ಡೆಂಗ್ಯೂ ಇದ್ದಂಗೆ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೇಳಿದ್ದಂಥ ಉದಯನಿಧಿ ಸ್ಟಾಲಿನ್ ನೆನ್ನೆನೂ ಇನ್ನೊಂದು ವೇದಿಕೆಯ ಮೇಲೆ ಅದನ್ನು ಸಮರ್ಥನೆ ಮಾಡ್ಕೊಂಡ್ರು. ನಾನೊಂದು ಮಾತಾಡಿದೆ, ಇಡೀ ದೇಶ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದೆ, ಅಮಿತ್ ಶಾ, ಜೆ ಪಿ ನಡ್ಡಾ ಎಲ್ಲರೂ ಇದೇ ವಿಷಯ ಮಾತಾಡ್ತಿದ್ದಾರೆ, ನಾನು ನನ್ನ ಮಾತಿಗೆ ಬದ್ಧನಾಗಿದ್ದೀನಿ, ಇನ್ನೂ 100 ಸಲ ಹೇಳ್ತೀನಿ ನಾನು ಅದನ್ನು ಅಂತ ಇವತ್ತು ಕೂಡ ಮತ್ತೊಮ್ಮೆ ಅದನ್ನೇ ರಿಪೀಟ್ ಮಾಡಿದ್ರು, ನಾನು ಕ್ಷಮೆ ಕೋರುವಂಥ ತಪ್ಪು ನೀ ಏನು ಮಾಡಿದ್ದೀನಿ ಅಂತ ಕೇಳಿಸ್ಕೊಳ್ಳಿ. Draupadi Murmu madam, she was not invited for the opening of the parliament. Right. That is the best current example. Thank and you. No question of apology. Have somebody is apologizing to me? They demanded your apology. No, sorry. I can, this is not an apology to them. This is for a question. What press such... Rashtrapati Draupadi Murmu avaranna hosa samsattina ಉದ್ಘಾಟನೆಗೆ ಕರೆಯಲಾಗಿರಲಿಲ್ಲ, ಅದೇ ಎಕ್ಸಾಂಪಲ್ಲು ಅಂತ ಎಕ್ಸಾಂಪಲ್ ಕೊಟ್ಟರು. ಹೊಸ ಸಂಸತ್ತಿನ ಉದ್ಘಾಟನೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಕರೆದಿರಲಿಲ್ಲ, ಯಾಕಂದರೆ ಅಂದರೆ ಅವ್ರು ಹೇಳಿದ್ರೆ ಅರ್ಥ ಯಾರು ದಡ್ರಗಾರು ಅರ್ಥ ಆಗತ್ತದು. ಶಿ ಈಸ್ ಫ್ರಮ್ ಎಸ್ ಟಿ ಕಮ್ಯುನಿಟಿ, ಅನ್ಟಚಬಲ್ಲು, ಅಸ್ಪೃಶ್ಯರು, ಅದೇ ಕಾರಣಕ್ಕೆ ಪಾರ್ಲಿಮೆಂಟ್ನ ಉದ್ಘಾಟನೆಗೆ ಅವ್ರನ್ನ ಕರೆದಿರಲಿಲ್ಲ. ಇದೇ ಲೇಟೆಸ್ಟ್ ಎಕ್ಸಾಂಪಲ್ಲು, ಇದೇ ಇತ್ತೀಚಿನ ಉದಾಹರಣೆ ಅಂತ ಅದರ ಬಗ್ಗೆ ಚರ್ಚೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.